कार्यक्रम हल्द कलू वर्ष बरता नमेल संस्थय पदाधिकारी ऊरी सार्वजनिक बांधवर के नवरात्रि शुभाशयता नानू निम जो डांस आड़ोण बंद्रे इू मैक मतडेत I was not expecting this thing, stage program. ಎಲ್ಲ ಡ್ಯಾನ್ಸ್ ಆಡ್ತಾರೆ ನಾವು ಹೋಗಿ ಡ್ಯಾನ್ಸ್ ಆಡೋಣ ಅಂತ ಬಂದಿದ್ದೆ. ಇದು ಒಂದು ಖುಷಿಯ ವಾತಾವರಣ ಇದೆ. ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಅದರಿಂದ ಹೆಚ್ಚಿನ ಸಮಯವನ್ನ ನಾವು ಮಾತಾಡೋದಲ್ಲಿ ಕಳೆಯೋದಕ್ಕಿಂತ ನಿಮ್ಮೊಂದಿಗೆ ನಾವು ಸಮಯವನ್ನ ಕಳೆಯೋದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ತರ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಸತತವಾಗಿ ಮಾಡ್ತಾ ಇದ್ದೀರಿ. ಅದನ್ನ ಅಷ್ಟು ಸಿನ್ಸಿಯರ್ ಆಗಿ ಒಂದು ತಲೆಮಾರು ಬಿಟ್ಟು ನೆಕ್ಸ್ಟ್ ಜನರೇಷನ್ ಮಾಡ್ತಾ ಇರುವಂತದ್ದು ತುಂಬಾ ಒಂದು ಖುಷಿಯ ಒಂದು ವಿಚಾರ. ಹಿಂದಿನ ಕಾಲಗಳಲ್ಲಿ ಗ್ರಾಮದಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇರೋದನ್ನ ನಗರ ಪ್ರದೇಶಕ್ಕೆ ಹೋದ ಮೇಲೆ ಅಕ್ಕಪಕ್ಕ ಮನೆಯಲ್ಲಿ ಇರುವವರು ಯಾರು ಏನು ಅಂತ ಗೊತ್ತಿಲ್ಲದೆ ಒಂದು ಒಗ್ಗಟ್ಟಿನಿಂದ ಒಂದು ವಿಚಾರವನ್ನ ಮಾಡುವುದರಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತ ಈ ಒಂದು ಸಮಯದಲ್ಲಿ ಇಂತ ಪ್ರತಿ ವರ್ಷನೂ ಸಹಿತ ನಿಮ್ಮಲ್ಲಿ ಇರುವಂತ ಪ್ರತಿಭೆಗಳನ್ನ ಗುರುತಿಸಿಕೊಂಡು ಇಂತ ಇರುವವರನ್ನ ರೆಕಗ್ನೈಸ್ ಮಾಡೋದ್ರ ಮುಖಾಂತರ ಮುಂದೆ ಬರುವಂತ ಮಕ್ಕಳಿಗೂ ಸಹಿತ ಒಂದು ಉತ್ಸಾಹವನ್ನ ಪ್ರೇರೇಪಣೆ ತುಂಬುವಂತ ರೀತಿಯಲ್ಲಿ ಈ ಒಂದು ಇದು ಆಗ್ತಾ ಇದೆ. ಕನ್ನಡ ಅರ್ಥ ಆಗ್ತದೆ ಎಲ್ಲರಿಗೂ? ನಾನು ಕೊಂಕಣಿ ಬರೋದಿಲ್ಲ, ತಿಳ್ಕೋಬೇಕು, ಕಲ್ತ್ಕೊಳ್ತೀನಿ. ನೆಕ್ಸ್ಟ್ ದಸರಾಗಿದ್ರೆ ನಿಮ್ಗೆ ಕೊಂಕಣಿಯಲ್ಲಿ ಬಂದು ಮಾತಾಡು. ಸೊ ಇಟ್ಸ್ ರಿಯಲಿ ಹ್ಯಾಪಿ ಸೈಟ್ ಟು ಸಿ ಜನರೇಷನ್ ಆಫ್ಟರ್ ಜನರೇಷನ್ ಯಂಗ್ಸ್ಟರ್ಸ್ ಎಲ್ಲ ಒಂದು ಪಾಸಿಟಿವ್ ವಿಚಾರಕ್ಕೆ, ಸಮಾಜವಾಗಿ ಎಲ್ಲರೂ ಸೇರಿ ಮಾಡುವಂತ ವಿಚಾರಕ್ಕೆ ಎಲ್ಲರೂ ಕೈ ಜೋಡಿಸ್ಕೊಂಡು ಒಂದು ಹೊಂದಾಣಿಕೆ ಅಂತ ಮಾಡ್ತಾ ಇರುವಂತ ಇದನ್ನ ನೋಡಿದ್ರೆ ತುಂಬಾ ಖುಷಿ ಅನಿಸ್ತಾ ಇದೆ. ಇದೇ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿ ನಮ್ಮ ಮಕ್ಕಳಿಗೆಲ್ಲ ಇರಬೇಕು ಅಂತ ಕೇಳ್ಕೊಳ್ತೀನಿ.
ನಿಮ್ಮ ಮುಂದಿನ ಭವಿಷ್ಯದಲ್ಲೂ ಸಹಿತ ವೇರ್ ಎವರ್ ಯು ಆರ್ ಗೋಯಿಂಗ್ ಮೇಕ್ ಯೂಸ್ ಆಫ್ ವಾಟ್ ಎವರ್ ಆಪರ್ಚುನಿಟಿ ಕಮ್ಸ್ ಟು ಯು ಕಮ್ಸ್ ಇನ್ ಯುವರ್ ವೇ ಅವಕಾಶ ಯಾವಾಗಲೂ ಒಂದ್ಸಾರಿ ಅಷ್ಟೇ ಬರ್ತದೆ ಅದರಿಂದ ಅವಕಾಶಗಳನ್ನು ನೀವು ಯಾವುದೇ ರೀತಿಯಲ್ಲಿ ಇದು ಮಾಡದೆ ಬಳಸ್ಕೋಬೇಕು ಈ ಸ್ಕೂಲ್ ಕಾಲೇಜ್ ಬಿಟ್ರೆ ಆಮೇಲೆ ಅವಕಾಶ ಸಿಗುವುದಿಲ್ಲ ಈ ತರ ಬಂದು ಸ್ಟೇಜ್ ಕೊಡುವುದಿಲ್ಲ ಯಾರು ಓಸಿಯಲ್ಲಿ ಸ್ಟೇಜ್ ಸಿಗುವಂತ ಫ್ರೀ ಸ್ಟೇಜ್ ಸಿಗುವಂತ ಸ್ಕೂಲ್ ಕಾಲೇಜಲ್ಲಿ ಅಷ್ಟೇ ಅವಾಗಲೇ ಎಲ್ಲನ ಮಾಡಿ ನೋಡಬೇಕು ಅವಾಗ ನಮಗೆ ಇಷ್ಟ ಆಗಿರುವಂತದ್ದು ಯಾವುದು ನಮಗೆ ಏನು ಬರ್ತದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ ಇಷ್ಟು ಹೇಳಿ ಎಲ್ಲರೂ ಒಳ್ಳೆಯ ಕನಸನ್ನು ಇಟ್ಕೊಂಡು ಹೊಂದಾಣಿಕೆ ಅಂತ ಸಮಾಜಕ್ಕೆ ಎಲ್ಲರಿಗೂ ಖುಷಿ ತರುವಂಥ ಕೆಲಸಗಳಿಗೆ ಜೋಡಿಸ್ಕೊಳ್ಳು ಅಂತ ಹೇಳ್ತಾ ಈ ಒಂದು ಅವಕಾಶದಲ್ಲಿ ನಿಮ್ಮೊಂದಿಗೆ ನಿಮ್ಮ ಮನೆಯಲ್ಲಿ ಒಬ್ಬರಾಗಿ ನಮ್ಮನ್ನು ಕರೆದಿರುವಂಥ ಈ ಒಂದು ಪ್ರೀತಿಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಆಶಾ ಜಾರ ಮೇಘ